ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಾತೇನಿ ರೀ. ನಾ ಏನು ಮಾಡಕತ್ತೇನೆ ಅಂದ್ರಿ, ಈರುಳ್ಳಿ ಬಜ್ಜಿ ಮಾಡಾತೇನಿ ರೀ. ಕಾಂದಾ ಬಜ್ಜಿನೂ ಅಂತಾರೆ ರೀ, ಈರುಳ್ಳಿ ಬಜ್ಜಿನೂ ಅಂತಾರೆ ರೀ. ಒಂದೊಂದು ಸೈಡ್ ಒಂದೊಂದು ರೀತಿ ಕರೀತಾರೆ ರೀ. ಏನೇನು ಐಟಮ್ ತೊಗೊಂಡೇನಂತ ತೋರಿಸ್ತೇನೆ ರೀ. ನಾನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅದಕ್ಕೆ ಉಪ್ಪು ಉದುರ್ಸೇನಿ ರೀ. ಉಪ್ಪು ಯಾಕೆ ಉದುರ್ಸೇನೆ ಅಂದ್ರೆ ರೀ, ಅದು ನೀರಿನ ಅಂಶ ಬಿಡ್ಬೇಕು ರೀ. ಅಂದ್ರೆ ಹಿಟ್ಟು ಹಾಕಿದ ತಕ್ಷಣ ಕರೆಕ್ಟ್ ಆಗ್ತದೆ ರೀ. ಇಲ್ಲಕಂದ್ರೆ ಆಮೇಲೆ ನಾವು ಉಪ್ಪು ಹಾಕಿದ್ವಿ ಅಂದ್ರೆ ಆಮೇಲೆ ನೀರು ಬಿಟ್ಬಿಡ್ತೈತೆ ರೀ, ಹಿಟ್ಟು ಅಳುಕಾಗ್ಬಿಡ್ತೈತಿ. ಹಿಂಗಾಗಿ ಫಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಯಾರಿಸಿ ಇಟ್ಕೋಬೇಕು ರೀ. ಉಪ್ಪು ಹಾಕೀನಿ. ಏನೇನು ಬೇಕಂತ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಹಸೆಬೇಳೆ ಹಿಟ್ಟು ರೀ, ಅಂದ್ರೆ ಕಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟು ರೀ. ಇದು ಮೂರು ಭಾಗ ಹಸೆಬೇಳೆ ಹಿಟ್ಟು ತೊಗೊಂಡ್ರೆ ಒಂದು ಭಾಗ ಅಕ್ಕಿ ಹಿಟ್ಟು ತೊಗೋಬೇಕು ರೀ. ಸ್ವಲ್ಪ ಜೀರಿಗೆ ತೊಗೊಂಡಿಡ್ರಿ ಒಂದು ಸ್ಪೂನ್. ಉಪ್ಪು ರುಚಿಗೆ ತಕ್ಕಷ್ಟು ರೀ. ಇದು ಹಸೆ ಖಾರ ರೀ, ನಮ್ಮ ಸೈಡ್ ಹಸೆ ಖಾರ ರೆಡಿ ಮಾಡಿ ಇಟ್ಕೊಂಡಿರ್ತೇವೆ ರೀ. ಮೆಣಸಿನ್ಕಾಯಿನ ಹುರಿದು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೇವೆ ರೀ. ಒಂದು ಸ್ವಲ್ಪ ಸೋಡಾ ಪುಡಿ ತೊಗೊಂಡೇನಿ ರೀ. ಈಗ ಉಪ್ಪು ಹಾಕಿಟ್ಟೇನಿ, ಇದು ನೀರು ಬಿಟ್ಟೈತೆ ರೀ. ಇದಕ್ಕೆ ಹಸೆಬೇಳೆ ಹಿಟ್ಟು ಹಾಕ್ತೇನೆ ರೀ, ಅಕ್ಕಿ ಹಿಟ್ಟು ಹಾಕೋತೇನೆ ರೀ, ಜೀರಿಗೆ ಹಾಕೋತೇನೆ ರೀ. ಉಪ್ಪು ಆಲ್ರೆಡಿ ಉಳ್ಳಾಗಡ್ಡಿ ಹಾಕೇನಿ ರೀ, ನೋಡಿ ಹಾಕೋಬೇಕು ರೀ ರುಚಿಗೆ ತಕ್ಕಷ್ಟು. ಆಮೇಲೆ ಹಸೆ ಖಾರ ಹಾಕೊಳತೇನೆ ರೀ. ಸ್ವಲ್ಪ ಸೋಡಾ ಪುಡಿ ಹಾಕೋತೇನೆ ರೀ. ಒಂದು ಸ್ವಲ್ಪ ಕಾದ ಎಣ್ಣೆ ಹಾಕೋಬೇಕು ರೀ. ಆಮೇಲೆ ಇದನ್ನೆಲ್ಲ ಕಲಸ್ಕೊತೇನೆ ರೀ, ನಾನು ಕೈಲೇನ ಕಲಸ್ಕೊತೇನೆ ರೀ. ಎಲ್ಲ ಅಂದ್ರೆ ಉಳ್ಳಾಗಡ್ಡಿ ನೀಟಾಗಿ ಎಲ್ಲ ಅಂಟ್ಕೊತೈತಿ. ಅಕ್ಕಿ ಹಿಟ್ಟು ಯಾಕೆ ಹಾಕ್ತೇವೆ ಅಂದ್ರೆ ರೀ, ಕ್ರಿಸ್ಪಿಯಾಗಿ ಬರ್ತಾವೆ. ಫಸ್ಟ್ ಈ ಥರ ಎಲ್ಲ ನೀಟಾಗಿ ಕಲಸ್ಕೊಂಡ ಮೇಲೆ ನೀರು ಬೇಕಂದ್ರೆ ಹಾಕೋಬೇಕು ರೀ. ಸ್ವಲ್ಪ ನೀರು ಚಿಮ್ಕೊಡೋದು ಕಲಸ್ಕೋಬೇಕು ರೀ. ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು ರೀ. ಈಗೆಲ್ಲ ಹಾಕಿ ಕಲಸ್ಕೊಂಡೇನಿ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊತೇನೆ ರೀ. ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ರೀ ಅದಕ್ಕೆ. ಭಾಳ ನೀರು ಹಾಕೊಂಡ್ರೆ ಅಳ್ಳು ಕಕ್ಕತಿ. ನೀರು ಭಾಳ ಹಿಡಿಯಂಗಿಲ್ರಿ ಇದೆ, ಅಂದರೆ ಈರುಳ್ಳಿನ ಭಾಳ ತೊಗೊಂಡ್ಬಿಟ್ಟಿರ್ತೀವಿ. ಇನ್ನು ಕಲಿಸಿ ಏನು ಬಾಳತ್ತನ ಇಡೋ ಅವಶ್ಯಕತೆ ಇಲ್ಲರಿ, ಅವಾಗ ಮಾಡಿಕೊಂಡ್ರು ಚಲೋ ಆಗ್ತಾವೆ. ಹಿಟ್ಟು ರೆಡಿ ಆಯ್ತು ರೀ. ಎಣ್ಣೆ ಕಾಯಕ್ಕೆ ಇಟ್ಕೊತೀನಿ ಈಗ. ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ ರೀ, ಎಲ್ಲ ರೆಡಿ ಮಾಡ್ಕೊಂಡೇನಿ. ಎಣ್ಣೆ ಕಾಯಕ್ಕಿಟ್ಟೇನಿ. ಇದು ಎಣ್ಣೆ ನಮ್ದು ಪ್ಯೂರ್ ರೀ, ಅಂದ್ರೆ ನಮ್ಮ ಹೊಲ್ದಾಗ ಬೆಳೆದಿದ್ವ ಕುಶ್ವಿನ ಗಾನಕ್ಕೆ ಹಾಕಿಸಿ ಎಣ್ಣೆ ಮಾಡಿಟ್ಕೊಂಡಿರ್ತೀವಿ. ಪ್ಯೂರ್ ಆಯಿಲ್ ನೋಡ್ರಿ ಇದು. ಎಲ್ಲರೂ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಎಲ್ಲರೂ ಈಗಿನ ಎಣ್ಣೆ ಸರಿ ಇರಂಗಿಲ್ಲ ರೀ, ಎಲ್ಲರೂ ಪ್ಯೂರ್ ಎಣ್ಣೆ ತಿನ್ನಿರಿ. ಯಾಕಂದ್ರೆ ಹೆಲ್ತ್ ಭಾಳ ಇಂಪಾರ್ಟೆಂಟ್ ರೀ, ಅದಕ್ಕೆ ಹೇಳತ್ತೀನಿ. ಈಗ ಎಣ್ಣೆ ಕಾದತ್ತೆ ರೀ, ಒಂದು ಸ್ಪೂನ್ ಇದಕ್ಕೆ ಹಾಕೋತ ಕಾದತ್ತೆ ಇದೆ. ಹಿಟ್ಟಿಗೆ ಎಣ್ಣೆ ಹಾಕ್ಕೊಂಡಿರಿ ಒಂದು ಎರಡು ಸ್ಪೂನ್, ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವ ಅಂಥೇಳಿ. ಎಣ್ಣೆ ಕಾದತ್ತೆ ರೀ, ನನ್ನ ಗ್ಯಾಸ್ ಸ್ಲೋ ಇಟ್ಕೊಂಡಿರಿ. ಈಗ ಬಜ್ಜಿ ಬಿಡಾಕೊಂಡು ರೀ. ಸ್ವಲ್ಪ ಸಣ್ಣ ಸಣ್ಣ ಬಿಡ್ಬೇಕು ರೀ ತೆಳ್ಳಗ, ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವ. ಸಣ್ಣ ಉರಿ ಇಟ್ಕೊಂಡ್ರೆ ಕರಿಬೇಕು ರೀ, ಅಂದ್ರೆ ಕ್ರಿಸ್ಪಿ ಆಗ್ತಾವ. ಜೋರಾಗ ಉರಿ ಇಟ್ಕೊಂಡ್ರಿ ಅಂದ್ರೆ ಮ್ಯಾಲೆಲ್ಲ ಬೆಂದಿರ್ತಾವ, ಒಳಗ ಸಿಹಿ ಸಿಹಿ ಹಿಂಗೆ ಉಳಿತಾವ ರೀ.
ಗೋಲ್ಡನ್ ಕಲರ್ ಆಗುವವರೆಗೆ ಕರ್ಕೋಬೇಕು ಮಸ್ತ್ ಕ್ರಿಸ್ಪಿ ಆಗಿದೆ ರೀ ರೆಡಿ ಆಗಿ ನಾನು ಈಗ ತಕೊಂಡು ತಿಂದ್ರೇನು जी नान सॉस हाकिन रही होम मेड सॉस रही मन मिट्टे सर्व मतन रही मस्त इवनिंग स्नैक्स रेडी आते रही ना टोमेटो सॉस हचक तीन रही हेगंत टेस्ट नोड़ेन रही मस्त यार।